ನಿಮ್ಮ ಪರವಾಗಿಯಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ವಿಷಯ ಕನ್ಸ್ಟ್ರಕ್ಷನ್ ಯಡವಟ್ಟು ಜನರಿಗೆ ಯಾವ ರೀತಿಯಾಗಿ ಆತಂಕವನ್ನ ತಂದಿಟ್ಟಿದೆ ಅಂತ. ಮಹಾವೀರ್ ಕನ್ಸ್ಟ್ರಕ್ಷನ್ ಮಾಡಿದ ಯಡವಟ್ಟಿನಿಂದ ಜೆಪಿ ನಗರದ ನೃಪತುಂಗ ನಗರದ ನಿವಾಸಿಗಳಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ. ನೃಪತುಂಗ ನಗರದಲ್ಲಿ ಮಹಾವೀರ್ ಕನ್ಸ್ಟ್ರಕ್ಷನ್ ವತಿಯಿಂದ 12 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇತ್ತು. ಇದಕ್ಕಾಗಿ ಸುಮಾರು 30 ಅಡಿ ಆಳಕ್ಕೆ ಭೂಮಿಯನ್ನ ಅಗ್ದಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಸದ್ಯ ಅಕ್ಕಪಕ್ಕದ ಮನೆಗಳ ಪಾಯಕ್ತ ಪಕ್ಕದಲ್ಲೇ ಮಣ್ಣು ಆಗ್ದಿರೋದು ನಿವಾಸಿಗಳನ್ನ ಆತಂಕ ಪಡುವಂತೆ ಮಾಡಿದೆ. ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ ಅಕ್ಕಪಕ್ಕದಲ್ಲಿ 8 ಮನೆಗಳು ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇವೆ. ಕೆಲವು ಮನೆಗಳ ಬಳಿ ಬಿರುಕು ಬಿಟ್ಟಿದ್ದು, ಇದರಿಂದ ಜನ ಆತಂಕಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ಕಂಪನಿ ವಿರುದ್ಧ ನಿವಾಸಿಗಳು ಉಟ್ಟೇನಹಳ್ಳಿ ಠಾಣೆಯಲ್ಲಿ ಹಾಗೂ ಬಿಬಿಎಂಪಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆರೋಪಿಸುತ್ತಿದ್ದಾರೆ. ಮನೆಗಳು ಪ್ರಾಣಕ್ಕೆ ಅಪಾಯವಾದರೆ ಯಾರು ಹೊಣೆ ಅಂತ ಸಹಜವಾಗಿ ಅಲ್ಲಿರುವಂತಹ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊದಲೇ ಹೇಳಿ ಕೇಳಿ ಬೆಂಗಳೂರಿನ ರಸ್ತೆಗಳಾಗಿರಬಹುದು ಅಥವಾ ಕನ್ಸ್ಟ್ರಕ್ಷನ್ ಆಗಿರಬಹುದು ಹೇಗಿದೆ ಅಂತ ನಾವು ಗಮನಿಸಿದ್ದೀವಿ. ಇಂಥದ್ರಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅಂತ ಸಹಜವಾಗಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿನ ಜನ ಒಂದಿಷ್ಟು ಪ್ರಶ್ನೆಗಳನ್ನ ಈ ಕನ್ಸ್ಟ್ರಕ್ಷನ್ ಕಂಪನಿಯವರಿಗೆ ಕೇಳ್ತಾ ಇದ್ದಾರೆ. ಮನೆಗಳು ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ? ಹೌದು, ಕೇಳಿ ಕೇಳಿ ಮಳೆಗಾಲ, ಧೋ ಅಂತ ಮಳೆ ಸುರಿತಾ ಇದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಯಡವಟ್ಟಾದರೆ ಯಾರು ಹೊಣೆ? ಆ ಜವಾಬ್ದಾರಿಯನ್ನು ಯಾರು ತಗೊಳ್ತಾರೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರದ್ದಾಗಿದೆ. ಇನ್ನು ಕಟ್ಟಡ ಕಟ್ಟೋ ಮೊದಲೇ ಎಲ್ಲ ಪರಿಶೀಲನೆ ಆಗಿತ್ತಾ? ಕಟ್ಟಡ ಕಟ್ಟೋದಕ್ಕಿಂತ ಮುಂಚೆ, ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಒಂದಿಷ್ಟು ಜಾಗವನ್ನು ಬಿಡಬೇಕು ಅನ್ನುವಂತಹ ರೂಲ್ಸ್ ಇದೆ. ಸೊ ಇಂಥದ್ದೆಲ್ಲ ಇದ್ರೂ ಕೂಡ ಅದನ್ನು ಸರಿಯಾಗಿ ಅಲ್ಲಿ ಆ ರೂಲ್ಸ್ಗಳನ್ನು ಅಪ್ಲೈ ಮಾಡಿ ಈ ಕನ್ಸ್ಟ್ರಕ್ಷನ್ ಮಾಡಲಾಗ್ತಾ ಇದೆಯಾ ಅಥವಾ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆಯಾ ಅನ್ನುವಂಥ ಪ್ರಶ್ನೆ. ಜೀವದ ಜೊತೆ ಚೆಲ್ಲಾಟ ಆಡುವವರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಬಿಬಿಎಂಪಿ ಅಥವಾ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಅಲ್ಲಿರುವಂತಹ ಜನಸಾಮಾನ್ಯರು ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸ್ಥಳದಿಂದಲೇ ಕೊಡ್ತಾರೆ. ಶಿವಪ್ರಸಾದ್, ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಅಕ್ಕಪಕ್ಕ ಒಂದಿಷ್ಟು ಅಡಿಗಳಷ್ಟು ಜಾಗ ಬಿಡಬೇಕು ಅನ್ನುವಂಥ ರೂಲ್ಸೇ ಇದೆ. ಅಂಥದ್ರಲ್ಲಿ ಈ ಬೃಹತ್ ಕಟ್ಟಡವನ್ನ ಕಟ್ಟೋದಕ್ಕೆ 30 ಅಡಿ ಆಳದಲ್ಲಿ ಅದನ್ನ ಕೊರೆದಿರುವಂಥದ್ದು ಅಕ್ಕಪಕ್ಕದ ಮನೆಗಳಲ್ಲಿ ಸಹಜವಾಗಿ ಇರುವಂತಹ ಜನರಿಗೆ ಆತಂಕ ಇದ್ದೇ ಇರುತ್ತೆ. ಅಲ್ಲಿ ಏನೆಲ್ಲ ಅನಾಹುತ ಆಗಬಹುದು, ಅಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾರೆ, ಅವರ ಗೋಳಿ ಯಾವ ರೀತಿಯಾಗಿದೆ, ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ ವಿವರಿಸ್ತಾ ಹೋಗೋದಾದ್ರೆ. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು 1 ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಭಾ, ಕಳೆದ ವರ್ಷ ಬಹುಶಃ ನಮ್ಗೆಲ್ರಿಗೂ ಕೂಡ ಜ್ಞಾಪಕ ಇದೆ, ಕೆಲವೊಂದಷ್ಟು ಅವಧಿ ಮೀರಿರುವಂತ ಅಂದ್ರೆ ಸಾಕಷ್ಟು ಒಂದು ಹಳೆಯ ಕಟ್ಟಡಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಬಿದ್ದು ಅನಾಹುತಗಳು ಸೃಷ್ಟಿಯಾಗಿತ್ತು. ಆದ್ರೆ ಇಲ್ಲಿ ಆಗಿರುವಂತದ್ದೇ ಬೇರೆ. ಇಲ್ಲಿರುವಂತಹ ಕಟ್ಟಡಗಳು ತುಂಬಾ ಸುರಕ್ಷಿತವಾಗಿದೆ, ಸುಭದ್ರವಾಗಿದೆ, ಎಲ್ಲ ಹೊಸ ಕಟ್ಟಡಗಳು. ಆದರೂ ಕೂಡ ಆ ಕಟ್ಟಡದಲ್ಲಿರುವಂತಹ ನಿವಾಸಿಗಳಿಗೆ ಯಾವಾಗ ನಮ್ಮ ಮನೆಗಳು ಬಿದ್ದು ಹೋಗುತ್ತೋ, ನಾವು ಕಷ್ಟಪಟ್ಟು ಕಟ್ಟಿದಂಥ ನಮ್ಮ ಕನಸಿನ ಮನೆಗಳಲ್ಲಿ ನೆಮ್ಮದಿಯಿಂದ ಇರಬೇಕಾದಂಥ ಜನರು ಇವತ್ತು ಅವರ ಲಗೇಜ್ಗಳೆಲ್ಲವನ್ನ ಕೂಡ ಪ್ಯಾಕ್ ಮಾಡ್ಕೊಂಡಿಟ್ಟು ಯಾವಾಗ ನಮ್ಮ ಮನೆ ಬಿದ್ದೋಗುತ್ತೋ ಅನ್ನುವಂಥ ಆತಂಕದಲ್ಲಿರುವಂಥದ್ದು. ಅದಕ್ಕೆ ಕಾರಣ ಏನು ಅಂದರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ನಡೀತಾ ಇರುವಂತಹ ಈ ಒಂದು ದೊಡ್ಡ ಕಾಮಗಾರಿ ಮಹಾವೀರ್ ಕನ್ಸ್ಟ್ರಕ್ಷನ್. ಸಾಮಾನ್ಯವಾಗಿ ಕೇಳಿರ್ತೀವಿ, ಇದು ತುಂಬಾ ದೊಡ್ಡ ಕನ್ಸ್ಟ್ರಕ್ಷನ್, ಸಾಕಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡಿ ಕೋಟಿಗಟ್ಟಲೆ ಲಾಭವನ್ನ ಗಳಿಸಿರುವಂತಹ ಒಂದು ಪ್ರತಿಷ್ಠಿತ ಸಂಸ್ಥೆ. ಈ ಒಂದು ಸಂಸ್ಥೆ ಇಂತಹ ಒಂದು ದೊಡ್ಡ ಕಾಮಗಾರಿಯನ್ನ ಮಾಡುವಂತಹ ವೇಳೆಯಲ್ಲಿ ಯಾವ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ವಹಿಸಿದೆ? ಇಲ್ಲಿ ಒಂದು ಈ ಜಾಗ ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಸುಮಾರು 12 ಅಂತಸ್ತಿನ ಒಂದು ಬೃಹತ್ ವಸತಿ ಸಮುಚ್ಚಯ, ಮುಂದೆ ಒಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಆ ಬಿಲ್ಡಿಂಗ್ ಕೂಡ ಮಹಾವೀರ್ ಕನ್ಸ್ಟ್ರಕ್ಷನ್ ಅವರೇ ಕಟ್ಟಿರೋದು. ಅದೇ ಮಾದರಿಯ ಅದಕ್ಕಿಂತ ದೊಡ್ಡದಾದಂತಹ ಒಂದು ಇಲ್ಲಿ ಅಪಾರ್ಟ್ಮೆಂಟ್ ಅನ್ನ ಕಟ್ಟೋದಕ್ಕೆ ಮಹಾವೀರ್ ಕನ್ಸ್ಟ್ರಕ್ಷನ್ ಮುಂದಾಗುತ್ತೆ. ಅಪಾರ್ಟ್ಮೆಂಟ್ ಕಟ್ಟಿ ಅಲ್ಲಿ ಮನೆಗಳನ್ನ ಮಾಡಿ ಜನರಿಗೆ ಕೋಟಿಗಟ್ಟಲೆ ಮಾರುವಂತಹ ನಿಟ್ಟಿನಲ್ಲಿ ಇರುವಂತಹ ಒಂದು ಕಾಳಜಿ, ಅಕ್ಕಪಕ್ಕ ಇರುವಂತಹ ಮನೆಗಳ ಸುರಕ್ಷತೆ ಬಗ್ಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕೆಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸುಮಾರು 2 ಎಕರೆ ಜಾಗದಲ್ಲಿ ಈ ಕೋಣನಕುಂಟೆ ವಾರ್ಡ್ ನಂಬರ್ 195 ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೋಣನಕುಂಟೆ ವಾರ್ಡ್ನಲ್ಲಿ ಬರುವಂತಹ ನೃಪತುಂಗ ನಗರ ಬಡಾವಣೆ ಏನಿದೆ ಅಲ್ಲಿ ಒಂದು ಬೃಹತ್ ಅಪಾರ್ಟ್ಮೆಂಟ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. 12 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 30 ಅಡಿಯಷ್ಟು ಆಳವನ್ನ ಮಣ್ಣನ್ನು ತೆಗೆಯಲಾಗಿದೆ. ಅದರ ಪರಿಣಾಮ ಏನಾಗಿದೆ ಅಂದರೆ, ಮಣ್ಣನ್ನು ತೆಗೆದಿರ್ತಾರೆ,
ಆದ್ರೆ ಅಕ್ಕಪಕ್ಕ ಇರುವಂತಹ ಮನೆಗಳಿರ್ತಲ್ಲ, ಆ ಮನೆಗಳ ಪಾಯ ಏನಿದೆ ಆ ಪಾಯದ ಬುಡಕ್ಕೆ ಸುಮಾರು 30 ಅಡಿಯಷ್ಟು ಆಳವನ್ನ ಕೊಡ್ತಿದ್ದಾರೆ. ಸಾಮಾನ್ಯವಾಗಿ ಒಂದು 4-5 ಅಡಿಯಷ್ಟು ಪಾಯವನ್ನ ಹಾಕಿರ್ತಾರೆ. ಆ ಪಾಯವನ್ನ ಬಿಟ್ಟು ಅದರ ಪಕ್ಕದಲ್ಲೇ ಮನೆಗಳ ಬಿಲ್ಡಿಂಗ್ ಗಳ ಪಕ್ಕದಲ್ಲೇ ಸುಮಾರು 30 ಅಡಿಯಷ್ಟು ಆಳವನ್ನ ಕೊಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಎಕ್ಸಾಂಪಲ್ ಇಲ್ಲಿ ಕಾಣ್ತಾ ಇರುವಂತಹ ಒಂದು ದೃಶ್ಯಾವಳಿಗಳೇ ಸಾಕ್ಷಿ. ಮಳೆ ಬೇರೆ ಬಂದಿರುತ್ತೆ, ಸುಮಾರು 6 ತಿಂಗಳಿಂದ ಇವರು ಕನ್ಸ್ಟ್ರಕ್ಷನ್ ಅನ್ನು ಮಾಡ್ತಿದ್ದಾರೆ, ಆದರೆ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ವಹಿಸಿಲ್ಲ. ಜೊತೆಗೆ 30 ಅಡಿ ಆಳ ಕೊರೆದಂತಹ ಹಿನ್ನೆಲೆಯಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಭಾಗದಲ್ಲಿ ಈ ಲೈನ್ ಅಲ್ಲಿ ಇರುವಂತಹ ಮನೆಗಳೇನಿದೆಯಲ್ಲ, ಸುಮಾರು 8ಕ್ಕೂ ಹೆಚ್ಚು ಬಿಲ್ಡಿಂಗ್ ಗಳಿದೆ. ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲೂ ಕೂಡ ಸುಮಾರು 4-5 ಕುಟುಂಬಗಳು ವಾಸ ಇದೆ, 100+ ಜನರು ವಾಸ ಇದ್ದಾರೆ. ಯಾವಾಗ ಮೊನ್ನೆ ಇತ್ತೀಚೆಗೆ ಮಳೆ ಸುರಿತೋ ಆ ಒಂದು ಸಂದರ್ಭದಲ್ಲಿ ಮಣ್ಣು ಕುಸಿತ ಉಂಟಾಗಿ ಈ ಕಟ್ಟಡಗಳಿದ್ದಂತಹ ಏನು ಗೋಡೆ ಇದೆಯಲ್ಲ, ಆ ಗೋಡೆಗಳ ಪಕ್ಕದಲ್ಲಿದ್ದಂತಹ ಮಣ್ಣೆಲ್ಲವೂ ಕೂಡ ಕುಸಿತ ಆಗಿದೆ. ಅದಾದ ಬಳಿಕ ನಿವಾಸಿಗಳು ಯಾವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಗ ಕಾಟಾಚಾರಕ್ಕೆ ಎನ್ನುವಂತೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಎಲ್ಲವನ್ನು ಕೂಡ ಬಿರುಕು ಬಿಟ್ಟಂತಹ ಜಾಗ ಇದು, ಮಣ್ಣೆಲ್ಲ ಕುಸಿತು ಹೋಗಿ ಫುಲ್ ಬಿರುಕು ಬಿಟ್ಟಿತ್ತು. ಅಲ್ಲಿ ಒಂದಷ್ಟು ಕಂಬಿಗಳನ್ನು ಹಾಕಿ ಕಾಂಕ್ರೀಟ್ ಅನ್ನು ಹಾಕಿ ತೇಪೆ ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಸಂಬಂಧ ಸಾಕಷ್ಟು ಜನಕ್ಕೆ ದೂರನ್ನ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಿವಾಸಿಗಳೆಲ್ಲರೂ ಕೂಡ ತಮ್ಮ ಮನೆಯಿಂದ ಹೊರಗಡೆ ಬಂದು ತಮ್ಮ ಆತಂಕವನ್ನ, ತಾವು ಈ ಮನೆಯಲ್ಲಿ ವಾಸ ಇರೋದಕ್ಕಾಗುತ್ತಾ, ಕಟ್ಟಡಗಳು ಬಿದ್ರೆ ಯಾರು ಹೊಣೆ, ಜೊತೆಗೆ ನಮ್ಮ ಪ್ರಾಣಕ್ಕೆ ಹಾನಿಯಾದ್ರೆ, ಮನೆಯಲ್ಲಿ ಮಕ್ಕಳು ಮರಿ ಎಲ್ಲರೂ ಕೂಡ ಇದ್ದೀವಿ, ನಮ್ಮ ಜೀವಕ್ಕೆ ಹಾನಿಯಾದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ರೆ. ಮೊದಲಿಗೆ ಈ ದೃಶ್ಯದಲ್ಲಿ ಮನೆ ನೋಡ್ತಾ, ಈ ಮನೆ ಕೂಡ ಅದೇ ರೀತಿ ಅಪಾಯಕ್ಕೆ ಸಿಲುಕಿರುವಂತದ್ದು. ಆ ಮನೆಯ ಮಾಲೀಕರೇ ನಮ್ಮ ಜೊತೆಗೆ ಇದ್ದಾರೆ. ಸರ್, ಎಷ್ಟು ದಿನದಿಂದ ಈ ಸಮಸ್ಯೆ ತಮಗೆ ಇದೆ ಸರ್? ಸರ್, ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 6 ಮಂತ್ಸ್ ಆಗಿದೆ. ಇದು 2 ತಿಂಗಳಿಗೆ ಮುಂಚೆನೇ ಇದು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಕನ್ಸರ್ನ್ ಎಲ್ಲರನ್ನೂ ಭೇಟಿ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಆದರೂ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ನಿನ್ನೆ ಹೋಗಿ BBMP ಕಮಿಷನರು, ಪೊಲೀಸ್ ಕಮಿಷನರು, DCP ಸೌತ್ ಅವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆದರೂ ಇದುವರೆಗೂ ಯಾರು ಬಂದು ನೋಡಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ನಮ್ಮ ಬಿಲ್ಡಿಂಗ್ ಯಾವಾಗ ಬೇಕಾದ್ರೂ ಕೊಲ್ಯಾಪ್ಸ್ ಆಗ್ಬೋದು. ನಾವೆಲ್ಲ ಲಗೇಜ್ನ ರೆಡಿ ಮಾಡಿಕೊಂಡು ಇಟ್ಟಿರೋದನ್ನ ನೀವು ಸಹ ನೋಡಿದ್ದೀರಾ. ನೋಡಿ, ಇವಾಗ ಈ ಪರಿಸ್ಥಿತಿ ಬಂದಿದೆ, ನೀವು ಏನು ಕ್ರಮ ಕೈಗೊಳ್ತೀರಾ ನೋಡಿ ಸರ್ ದಯವಿಟ್ಟು. ಓಕೆ, ಸಾಮಾನ್ಯವಾಗಿ ಮನೆಯಲ್ಲಿ ಗಂಡಸರಿಗಿನ್ನ ಮಹಿಳೆಯರು ಏನಿದ್ದಾರೆ ಅವರು ಜಾಸ್ತಿ ಹೋಗ್ತಿರ್ತಾರೆ. ಮೇಡಮ್, ಈಗ 24 ಗಂಟೆ ಮನೇಲಿ ಇರ್ತೀರಾ, ಮಕ್ಕಳಿದ್ದಾರೆ, ತಮ್ಗೆ ಹೇಗೆ ಅನಿಸುತ್ತೆ, ತಮ್ಮ ಮನೆ ನೆಮ್ಮದಿ ಅನಿಸ್ತಿದೆಯಾ ಈಗ? ನಮ್ಗೆ ಮನೇಲಿ ಇರೋಕ್ಕೆ ಭಯ ಆಗ್ತಾ ಇದೆ ಸರ್. ರಾತ್ರಿ ಇರಲಿ ಹಗಲಿರೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ಬಂದವರೆಲ್ಲ ಹೇಳ್ತಾ ಇದಾರೆ, ನಿಮ್ಮ ಮನೆ ತುಂಬ ಡೇಂಜರಲ್ಲಿ ಇದೆ, ಸ್ವಲ್ಪ ಹುಷಾರಾಗಿರಿ, ಇಲ್ಲ ಎಲ್ಲಾದರೂ ನೀವು ಖಾಲಿ ಮಾಡಿಕೊಂಡು ಹೊರಗಡೆ ಹೋಗ್ಬಿಡಿ, ಕಾಂಪೌಂಡ್ ಒಳಗಡೆ ಎಲ್ಲ ಕ್ರ್ಯಾಕ್ ಬರ್ತಾ ಇದೆ, ನಮ್ಗೆ ತುಂಬ ಭಯ ಆಗ್ತಾ ಇದೆ ಸರ್. ಓಕೆ ಸರ್, ತಮ್ಮ ಮನೆ ಇದೆ, ಎಷ್ಟನೇ ಬಿಲ್ಡಿಂಗು, ಎಷ್ಟು ಫ್ಲೋರಿನ ಬಿಲ್ಡಿಂಗ್ ಸರ್? ಅದು 1 ಫ್ಲೋರ್ ಅಡಿಷನಲ್ ಕಟ್ಟಿದೆ, ಡುಪ್ಲೆಕ್ಸ್ ಬಿಲ್ಡಿಂಗ್. ಈಗಿನ ಪರಿಸ್ಥಿತಿ ಹೇಗಿದ್ದರೆ ಆ ಕೆರಡೆ ನಾವು ಮೊನ್ನೆ ಇದಾಗ್ತದೆ, ಅಲ್ಲಿ ಹಾಕಿದಾಗ ಪೂರ್ತಿ ಕೊಲಾಪ್ಸ್ ಆಗಿ ಇದಾಗ್ತದೆ. ನಮ್ಗೆ ಯಾವಾಗ ಏನು ಬೀಳುತ್ತೆ ನಮ್ಗೆ ಗೊತ್ತಿಲ್ಲ. ಅದೇ ನಮ್ಮ ಜೀವ ಭಯ ಜಾಸ್ತಿ ಇದೆ. ಅದಕ್ಕೇನು ಅವರು ನಮಗೆ ಆಲ್ಟ್ರೇಟ್ ಮನೆ ಮಾಡ್ಕೊಡ್ತಾರೆ, ಅದನ್ನ ಅವ್ರು ಹೇಳ್ಬಿಟ್ಟು ಅದು ಮಾಡ್ಕೊಟ್ಟು ಸಾಕೇನೆ, ಇದು ರಿಟೆನ್ಷನ್ಬಲ್ ಆಗ್ತೀನಿ ಅಂತ ಹೇಳಿದ್ರು. 2 ತಿಂಗಳಾದ್ಮೇಲೆ ಆಗ್ತೀನಿ, ಮಳೆ ನಿಂತಮೇಲೆ ಅಂತಾರೆ. ಮಳೆ ನಿಂತ ನಮ್ಮ ಬಿಲ್ಡಿಂಗೇ ಬಿದ್ದೋಗುತ್ತೆ. ಬಿಲ್ಡಿಂಗ್ ನಾವೇನು ಮಾಡೋಕ್ಕತ್ತೆ, ಎಲ್ಲಿ ಹೋಗೋಣ? ನಮ್ಗೆ ಯಾವ್ದು ಬೇರೆ ವಸ್ತಿ ಇರಲಿಲ್ಲ, ಇದು ಅರ್ಜೆಂಟ್, ಅವರೇ ವಸ್ತಿ ಮಾಡ್ಕೊಳ್ಳಿ, ನಾವು ಅದನ್ನ ಖಾಲಿ ಮಾಡ್ಬಿಟ್ಟು ಹೋಗ್ತೇವೆ. ಹಂಗೆ ಮಾಡಿ ಸರ್, ನಿಮ್ಮ ಮನೆ ಹತ್ರ ನಾವಲ್ಲಿ ಹೋದಾಗ ನೋಡಿದ್ವು, ಬರೀ ಮಣ್ಣು ಕುಸಿರೋದಲ್ಲ, ನಿಮ್ಮ ಮನೆ ಕೆಳಗಡೆಯಿಂದನೇ ಮಣ್ಣು ಕೆಳಗಡೆ ಮಣ್ಣೆ ಬಿಡ್ತದೆ. ಅದು ಮೊನ್ನೆ ಇದಾಕಲ್ಲ, ಆ ಆಗದಾಗ ಇನ್ನೊಂದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಅಲ್ಲಿ ಅವ್ರ ತವ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅದನ್ನ ಕ್ರ್ಯಾಕ್ ಬರ್ತದೆ, ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಗ್ತದೆ, ಹಿಂಗೆ ಕೆಲಕ್ಲಾಪ್ ಆಗ್ತದೆ. ನಾವು ಅದು ಯಾವ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಗೇನೋ ಬೇರೆ ಆಲ್ಟ್ರೇಟ್ ಮಾಡಿಕೊಟ್ಟು ನಮ್ಗೆ ಮನೆ ಖಾಲಿ ಮಾಡಿಸ್ಬಿಟ್ಟು ಅವ್ರು ಯಾವಾಗ ಬಂದು ಸರಿ ಇದೆ ಅಂತ ಹೇಳ್ತಾರೆ, ಅವನ ಬಂದು ಮನೆ ಸೇರ್ಕೊಂಡು. ಎಷ್ಟು ಜನ ಇದ್ದೀರಾ ಸರ್ ತಮ್ಮ? ನಾವೆಲ್ಲ ಚಿಕ್ಕವ್ರು ಬಂದು, ನಾನು ಒಂದು 5 ಜನ ಇದ್ವಿ, ನನ್ನ ಮಗ, ನನ್ನ ಹೆಂಡತಿ, ನಮ್ಮ ಅಕ್ಕ, ಅವರೆಲ್ಲ ನಾವು 5 ಜನ ಇದ್ವಿ. ಅಲ್ಲಿ ಏನಾಯ್ತಂದ್ರೆ ಮೇಲೆ ಎಲ್ಲ ಖಾಲಿದಲ್ಲಿ ಇವಾಗಿನ ಪರಿಸ್ಥಿತಿಯಲ್ಲಿ ಆ ಕೆಳಗೆ ಕೊಲಾಪ್ಸ್ ಆಗ್ಬಿಟ್ರೆ ಕಂಪ್ಲೀಟ್ ಬಿಲ್ಡಿಂಗೇ ಕೊಲಾಪ್ಸ್ ಆಗುತ್ತೆ. ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ಕೊಡಲಿ, ಬಿಲ್ಡಿಂಗರಿಂದ ನಮ್ಗೆ ಇವಾಗ ಆಲ್ಟ್ರೇಟ್ ಮಾಡ್ಕೊಳ್ಳಿ, ನಾವು ವೆಕೇಟ್ ಮಾಡ್ಬಿಟ್ಟು ಮನೆಯಿಂದ ಈಚೆ ಹೋಗ್ತೀವಿ, ಈಚೆ ಬಿಟ್ಟು ಅವ್ರು ಮಾಡ್ಕೊಡ್ಮೇಲೆ ನಾವು ಮನೆ ಬರ್ತೀವಿ. ಅಲ್ಲಿ ಒಂದು ನಮ್ಮವರೆಗೆ ನಮಗೆ ರಾತ್ರಿ ಜೀವ ಇರುತ್ತೆ, ರಾತ್ರಿ ನಾವು ಎಷ್ಟೋ ಔಷಧಿ ಅವ್ರು ಹೇಳಿದೆ ಅಲ್ಲ ಕೊರೀರಿ ಅಂತಲೇ ನಮ್ಮ ನಮಗೆ ನಮ್ಮ ನಾಲೆಡ್ ಬರ್ದಿರ ಪೂರ್ತಿ ಕೊರೆದ್ಬಿಟ್ಟು ಬರೀ ತವೆಗೋಸ್ಕರ ಸಿಮೆಂಟ್ ಬ್ಲಾಕ್ ಹಾಕಿ ಸಿಮೆಂಟ್ ಕೊಲಾಪ್ಸ್ ಆಗ್ಬಿಟ್ಟು ನಮ್ಗೆ ಯಾವ ಥರ ಮಾತಾಡೋದು. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿರುವಂತಹ ವಾಸ್ತವ ಚಿತ್ರಣವನ್ನ ವಿವರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕನ್ಸ್ಟ್ರಕ್ಷನ್ ಏನ್ ನಡೀತಾ ಇದೆ, ಅಲ್ಲಿ ತುಂಬಾ 30 ಅಡಿ ಆಳಕ್ಕೆ ಅಲ್ಲಿ ಕೊರೆಯಲಾಗಿದೆ. ಪಕ್ಕದಲ್ಲೇ ಬಿಲ್ಡಿಂಗ್ ಇದೆ, ಆ ಮನೆ ಬಿದ್ರೆ ಯಾರು ಹೊಣೆ ಅಂತ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಾವೀರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂತ ಯಡವಟ್ಟಿಂದ ಅಕ್ಕಪಕ್ಕದಲ್ಲಿರುವಂತಹ 8 ಜನರು ತಮ್ಮ ಮನೆಯನ್ನ ಕಳ್ಕೊಳ್ಳುವಂತಹ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಈ ಘಟನೆ ನಡೆದಿರುವಂತದ್ದು JP ನಗರದ ನೃಪತುಂಗ ನಗರದ ನಿವಾಸಿಗಳಲ್ಲಿ ಇದೀಗ ಮನೆ ಬೀಳುವಂತಹ ಆತಂಕ ಎದುರಾಗಿದೆ. ರಾತ್ರಿ ಹೊತ್ತು ಮನೆ ಬಿದ್ದ್ಬಿಟ್ರೆ ಏಕಾಏಕಿಯಾಗಿ ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆ ಅವರದ್ದಾಗಿದೆ. ಗಂಟು ಮೂಟೆ ಕತ್ಕೊಂಡು ಅವರು ಸೇಫ್ ಪ್ಲೇಸಿಗೆ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಪ್ರತಿನಿತ್ಯ ಪ್ರತಿ ಕ್ಷಣ
ಆತಂಕದಲ್ಲೇ ಭಯದಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದ್ದಾರೆ, ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಶಿವಪ್ರಸಾದ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ನಿಜಕ್ಕೂ ಇದು ಆಹ್ವಾನಕ್ಕೆ ಯಾವ ರೀತಿಯಾಗಿ ಅಪಾಯಕ್ಕೆ ಎಡೆಮಾಡಿ ಕೊಡುತ್ತಾ ಇದೆ ಅಥವಾ ಇನ್ವೈಟ್ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಒಂದು ಕಟ್ಟಡ ಕಟ್ಟೋದಕ್ಕಿಂತ ಮುಂಚೆ ಒಂದಿಷ್ಟು ಇನ್ಸ್ಪೆಕ್ಷನ್ ಆಗಿರುತ್ತೆ, ಅದು ಅಲ್ಲಿ ಆಗಿದೆಯಾ ಬಿಬಿಎಂಪಿಯಿಂದ, ಆ ರೂಲ್ಸ್ ಗಳನ್ನ ಅಲ್ಲಿ ಫಾಲೋ ಮಾಡಲಾಗಿದೆಯಾ, ಆ ಬಗ್ಗೆ ಏನ್ ಹೇಳ್ತಾರೆ ಸ್ಥಳೀಯರು? ಖಂಡಿತವಾಗ್ಲೂ, ಯಾಕಂದ್ರೆ ಯಾವುದೇ ಒಂದು ಸಣ್ಣ ಒಂದು ಒಂದು ಸಿಂಗಲ್ ಬೆಡ್ರೂಮ್ ಮನೆ 20-30 ಸೈಟಲ್ಲಿ ಒಂದು ಮನೆ ಕಟ್ಟಬೇಕು ಅಂದ್ರೂ ಕೂಡ ಬಿಬಿಎಂಪಿ ಟೌನ್ ಪ್ಲಾನಿಂಗಿಂದ ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನ ಕೊಟ್ಟಿರ್ತಾರೆ, ಕೆಲವೊಂದಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳನ್ನು ಪಾಲಿಸಿಯೇ ಅವರು ಮನೆಯನ್ನು ಕಟ್ಟಬೇಕಾಗುತ್ತೆ. ಅಂಥದ್ರಲ್ಲಿ ಈ ರೀತಿಯಾಗಿ ಸುಮಾರು 2 ಎಕರೆ ಜಾಗದಲ್ಲಿ ಸುಮಾರು 12 ಅಂತಸ್ತಿನ ಬೃಹತ್ ಕಟ್ಟಡವನ್ನು ಅದು ಕೂಡ ಜನ ನಿಬಿಡ ಪ್ರದೇಶದಲ್ಲಿ ಕಟ್ಟಬೇಕು ಅಂದರೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಬೇಕು. ಆ ಕ್ರಮಗಳನ್ನು ಈ ಒಂದು ಮಹಾವೀರ್ ಕನ್ಸ್ಟ್ರಕ್ಷನ್ ಅವರು ಕೈಗೊಂಡಿದ್ದಾರಾ ಅನ್ನುವಂಥದ್ದೇ ಪ್ರಶ್ನೆ ಸರ್. ನಿಜವಾಗ್ಲೂ ಆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅವರು? ಖಂಡಿತ ಇಲ್ಲ ಅನ್ನಿಸ್ತದೆ. ಇದು ಆ್ಯಕ್ಚುಲಿ ನೀವು ನೋಡಬೇಕಂದ್ರೆ ಯಾವತ್ತು ಆ್ಯಕ್ಚುಲಿ ಇವತ್ತಿನ ದಿನ ಬೆಂಗಳೂರು ಜನತೆ ಕಂಡು ಕೇಳೆರಿಯದಂಥ ಮಳೆಗಳಾಗಿದೆ. ಆ ಮಳೆಗಳಿಂದ ಸಾಕಷ್ಟು ಹಾನಿಗಳಾಗಿದೆ. ಇದು ನೋಡಿ, ನೋಡ್ತಾ ಇದ್ದೀರಾ, ಇದು ನಮ್ಮದು 195ನೇ ವಾರ್ಡು, ನೃಪತುಂಗ ನಗರ ಅಂತ. ಇಷ್ಟು ಮಳೆಗೆ ಕಾರಣ ಸ್ಟಾರಮ್ ವಾಟರ್ ಡ್ರೈನ್, ಅಂದರೆ ಮಳೆ ನೀರು ಹೋಗದಿರಾ. ಏನಾಗಿದೆ ಅಂದರೆ ಮಳೆ ನೀರು ಹೋಗದಿರಾ, ಇಲ್ಲಿ ಮಳೆ ನೀರು ಒಂದು ಖಾಲಿ ಸೈಟ್ ಇತ್ತು ಅವ್ರದ್ದು, ಅಲ್ಲಿಂದ ಕರೆಕ್ಟಾಗಿ ಎಕ್ಸಿಟ್ ಆಗಿ ಹೊರಗಡೆ ಹೋಗ್ತಾ ಇತ್ತು ಮಳೆ ನೀರು. ಆ ಮಳೆ ನೀರು ಹೋಗ್ದಿರೋ ತಡೆದಿದ್ದಕ್ಕೆ ಇಡೀ ಕಂಪ್ಲೀಟ್ ಸ್ಟಾರ್ಮ್ ವಾಟರ್ ಡ್ರೈನು ಅವ್ರ ಫೌಂಡೇಶನ್ ಒಳಗಡೆ ಹೋಗಿ ಮಣ್ಣು ಕುಸಿದು ಬಿಲ್ಡಿಂಗು ವಾಲಿದೆ. ಆ ಮೇಲ್ಗಡೆ ಮಾಡೋ ತೇಪೆ ಕೆಲಸ ಯಾವುದಕ್ಕೂ ಪ್ರಯೋಜನ ಆಗಲ್ಲ, ಯಾಕಂದ್ರೆ ಕೆಳಗಡೆ ಮಡ್ ವೀಕ್ ಆಗಿ ಸ್ಟ್ರಾಂಗ್ ಇಲ್ಲ, ಫುಲ್ ಕೊಲಾಪ್ಸ್ ಆಗ್ತಾ ಇದೆ. ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿರಿ. ಬಿಬಿಎಂಪಿಯ ಸಹಾಯಕ ಇಂಜಿನಿಯರ್ ಶಿಲ್ಪಾ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಅವರ ಗಮನಕ್ಕೆ ಈ ವಿಷಯ ಬಂದಿದೆಯಾ ಅಂತ ಕೇಳೋಣ. ಶಿಲ್ಪಾ ಅವರೇ, ನಮಸ್ಕಾರ. ಅವ್ರಿಗೆ ಕ್ವಶನ್ ಕೇಳೋದಕ್ಕಿಂತ ಮುಂಚೆನೆ ಮಾತಾಡಬೇಕು, ಈ ಬಗ್ಗೆ ಸ್ಪಷ್ಟೀಕರಣವನ್ನ ಪಡ್ಕೋಬೇಕು ಅಥವಾ ಜನರ ಸಮಸ್ಯೆನ ಕೇಳಬೇಕು ಅನ್ನೋದಕ್ಕಿಂತ ಮುಂಚೆನೆ ಅವ್ರು ಕರೆ ಕಟ್ ಮಾಡಿಬಿಡ್ತಾರೆ. ಶಿವಪ್ರಸಾದ್, ಇದು ನಮ್ಮ ಬಿಬಿಎಂಪಿಯ ವಾಸ್ತವತೆ. ಯಾವುದಾದ್ರೂ ಪ್ರಶ್ನೆಯನ್ನ ನಾವು ಕೇಳಬೇಕು ಅಂದಂತಹ ಸಂದರ್ಭದಲ್ಲಿ ಅವ್ರು ಕೇಳಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇರಲ್ಲ. ಕಾಲ್ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆದ ತಕ್ಷಣ ಕಟ್ ಮಾಡ್ತಾರೆ. ಅಲ್ಲಿ ಜನಸಾಮಾನ್ಯರಿಗೆ ಏನಾದರೂ ಆದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ, ಭಯ, ಆತಂಕ ನಮ್ಮನ್ನು ಕಾಡ್ತಾ ಇದೆ, ಜೊತೆಗೆ ಅಲ್ಲಿರುವಂತಹ ನಿವಾಸಿಗಳಲ್ಲೂ ಕೂಡ ಕಾಣ್ತಾ ಇದೆ. ಈ ಬಗ್ಗೆ ಮಾತಾಡಿಸಿ ಅವರಿಗೆ. ಖಂಡಿತ ಸರ್. ಈಗ ಈ ಒಂದು ವಾರ್ಡ್ನ ಅಸಿಸ್ಟೆಂಟ್ ಇಂಜಿನಿಯರ್ ಆದಂತಹ ಶಿಲ್ಪಾ ಅವರು ನಿನ್ನೆ ಮೊನ್ನೆ ಭೇಟಿ ಕೊಟ್ಟಿದ್ರು ಇಲ್ಲಿಗೆ. ಸೊ ಈಗ ಅವರು ಕೂಡ ಯಾವುದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವ್ರ ಗಮನಕ್ಕೆ ಬಂದಿದೆ, ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ರು ಅಂತ, ಆಕ್ಚುಲಿ ಅವ್ರು ಬಂದಾಗ ನಾನಿರ್ಲಿಲ್ಲ, ನಾನು ಇಲ್ದಾಗ ವೆಂಕಟೇಶ್ ಅವರು ಇದ್ರು. ಅವರು ಬಂದಿದ್ದಾರೆ, ಬಂದು ನೋಡ್ಕೊಂಡು ಹೋಗಿರೋದು ಅಷ್ಟೇ ಆಗಿದೆ. ಇಲ್ಲಿರೋ ಸಮಸ್ಯೆನ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಬಂದು ಇದುವರೆಗೂ ನೋಡಿಲ್ಲ. ಯಾಕೆಂದರೆ ಈಗ ನೀವೆಲ್ಲ ಈಗ ಟಿವಿ ಟೆಲಿಕಾಸ್ಟ್ ಮಾಡ್ದಂಗೆ 2 ಎಕರೆ ಜಾಗದಲ್ಲಿ 30 ಅಡಿ ಆಳ ಆಗಿದ್ಬಿಟ್ಟು ಅದಕ್ಕೆ ಯಾವುದೂ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸದೆ ಈ ಮನೆಗಳಿಂದ 4-5 ಅಡಿ ಅಷ್ಟೇ ಜಾಗ ಬಿಟ್ಬಿಟ್ಟು 30 ಅಡಿ ಆಳ ಹೋಗಿದೆ. ಈ ಮಳೆ ಒಂದು ಅದಕ್ಕೆ ಸರಿಯಾಗಿ ಬರೋದ್ರಿಂದ ಇವರು ಇಲ್ಲಿ ಈ ಲೈನ್ನಲ್ಲಿರೋ ಹೆಣ್ಮಕ್ಳೆಲ್ಲ ವಾಸ ಮಾಡೋದೇ ಕಷ್ಟ ಆಗಿದೆ. ಈಗ ಅವರೆಲ್ಲ ಹೇಳಿದಂಗೆ ಅವರೆಲ್ಲ ಬಟ್ಟೆ ಅವನ್ನೆಲ್ಲ ಕಟ್ಕೊಂಡು ಕಾಯ್ತಾ ಇದ್ದಾರೆ, ಯಾವತ್ತು ಏನಾಗ್ಬೋದು ಅಂತ ಗಾಬರಿಯಿಂದ ಕಾಯ್ತಾ ಇದ್ದಾರೆ. ಈಗ ಇವರೆಲ್ಲ ಮಾಡ್ತಾ ಇರೋದೇನು, ಇವರೇನೋ ಕಂಪ್ಲೇಂಟ್ ಮಾಡಿದ್ರು, ಇದುವರೆಗೂ ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರೂ ಬಂದು ಇದನ್ನು ಪರಿಶೀಲನೆ ಮಾಡಿಲ್ಲ. ಯಾವತ್ತು ಈ ಲೈನ್ನಲ್ಲಿರೋಂಥ ಮನೆಗಳು ಓನರ್ಸ್ ಯಾರಿದ್ದಾರೋ ಅವ್ರ ಹತ್ರ ಯಾರೂ ಮಾತಾಡಿಲ್ಲ. ಯಾಕೆಂದರೆ ಅವರು ಪ್ರಾಣ ಕೈಯಲ್ಲಿಟ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಲೈಫ್ ಟೈಮ್ ಸಂಪಾದನೆನ ಇಲ್ಲಿ ಈ ಮನೆ ಮೇಲೆ ಹಾಕಿಬಿಟ್ಟು ಅವರು ಇನ್ನೂ ಆ ಸಾಲಗಳನ್ನ ತೀರಿಸದೆ ಅವರು ಜೀವನ ನಡೆಸ್ತಾ ಇದ್ದಾರೆ. ಹಾಗಿದ್ದಾಗ ಇವರು ಮೊದಲು ಪ್ರಿಕಾಷನರಿಯಾಗಿ ಬೇಸಿಕ್ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಬಿಟ್ಟು ಒಂದು 15 ಅಡಿನ 20 ಅಡಿನ ಜಾಗ ಬಿಟ್ಟುಬಿಟ್ಟು ಮಾಡಿದರೆ ಈ ಅವಾಂತರ ಆಗ್ತಿರಲಿಲ್ಲ ಅಂತ ನನಗೆ ಅನಿಸುತ್ತೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಅದು ಮಾಡಿದರೆ ಇವಾಗ ಏನು ಮಾಡಿದ್ರು ಬರೀ ತ್ಯಾಪೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಕೆಳಗಡೆ ಎಲ್ಲ ಲೂಸ್ ಆಗಿಲ್ಲಿದೆ, ಮೇಲ್ಗಡೆ ಕಾಂಕ್ರೀಟ್ ಸುರಿತಾ ಇದ್ದಾರೆ. ಇದರಿಂದ ಏನು ಉಪಯೋಗ ಆಗುತ್ತೆ? ಇಲ್ಲಿರೋರೆಲ್ಲ ಈ ಲೈನ್ನಲ್ಲಿ ಈ 6th ಮೇನ್ನಲ್ಲಿ ಇರೋರೆಲ್ಲ ಆತಂಕನೇ ಆಗಿದೆ. ಓಕೆ ಓಕೆ ಸರ್. ಇನ್ನು ಮಹಿಳೆಯರು ಕೂಡ ಇದ್ದಾರೆ. ಮೇಡಮ್, ತಾವು ಯಾವ ರೀತಿಯಾಗಿ ಜೀವ ಭಯದಲ್ಲಿ ಇದ್ದೀರಾ ಅಂತ? ಸರ್, ಇದು ಹೆಂಗೆ ಏನಾಗಿದೆ ಅಂದರೆ ಪ್ರತಿದಿನ ನಾಳೆ ಎದ್ದೇಳ್ತೀವ ನಾವು ಅನ್ನೋ ಥರ ಭಯದಲ್ಲಿ ಇದ್ದೀವಿ ನಾವು ಇವಾಗ.
ಪ್ರತಿದಿನ ರಾತ್ರಿ ಆದರೆ ಇವ್ರು ಗರ 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 ಮೆಷಿನ್ ಹಾಕ್ತಾ ಇರ್ತಾರೆ. ಅದು ಏನು ತೆಗಿತಾರಲ್ಲ, ಬೆಳಿಗ್ಗೆ ನೋಡೋ ಅಷ್ಟೊತ್ತು ಮಣ್ಣು ಕುಸ್ತಿರತ್ತೆ. ಹೇಳಿ ಹೇಗಿರೋದು ನಾವು ಅಂತ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೆಂಗಸರು ನಾವು ಮನೇಲಿ ಇರ್ತೀವಿ. ಗಂಡಸರು ಬರೋ ಅಷ್ಟೊತ್ತಿಗೆ ನಾವು ಅವ್ರು ಸುಸ್ತಾಗಿ ಬರೋ ಅಷ್ಟೊತ್ತಿಗೆ ಒಂದು ರಾಶಿ ಕಂಪ್ಲೇಂಟ್ಸು ಇದ್ರ ಬಗ್ಗೆ. ಅವರು ಏನು ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಇಲ್ಲಿ ಇದೆ ಸರ್, ಅಸೋಸಿಯೇಷನ್ ಅದು ಇದು ಪ್ರತಿಯೊಂದು ಇದೆ. ಆದರೆ ಯಾರೂ ಇದುವರೆಗೂ ಬಂದು ನೋಡಿಲ್ಲ ಈ ಪ್ರಾಬ್ಲಮ್ ಏನು ಅಂತ. ಯಾರಿಗೂ ತಲೆ ಇಲ್ಲ. ನಾವುಗಳೇ ಇವಾಗ ಎಲ್ಲಾನು ಎಲ್ಲ ಗಂಡಸರು ಎಲ್ಲರೂ ಒಟ್ಟು ಸೇರಿ ಇವಾಗ ಅವ್ರಿಗೆ 3 ತಿಂಗಳು 4 ತಿಂಗಳಿಂದನೂ ಹೇಳ್ತಾ ಇದ್ದಾರೆ ಈ ಮನೆಯವರು. ಆದರೆ ಅವ್ರು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂಥರ. ನೀವೇ ನೋಡ್ತಾ ಇದ್ದೀರಲ್ಲ ಕಳಪೆ ಕೆಲಸ ಮಾಡಿರೋದ್ರಿಂದ ಯಾವಾಗ ಮನೆ ಬಿದ್ದೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನಾರ ಬಂದೋಬಸ್ತ್ ಮಾಡಿ ಕೊಟ್ಬಿಟ್ಟು ನಮಗೆ ಇದು ಮಾಡಲಿ, ಒಂದು ಬರ್ಕೊಡ್ಲಿ ಸರ್ ಅವ್ರು ನಮಗೆ. ನಾವು ವೆಕೇಟ್ ಮಾಡ್ಕೊಂಡು ಹೋಗ್ತೀವಿ, ಕನ್ಸ್ಟ್ರಕ್ಷನ್ ಆದಮೇಲೆ ನಾವು ಬರ್ತೀವಿ. ನಮ್ಮ ಮನೆ ನಮಗೆ ಸೇಫ್ಟಿ. ಯಾಕೆಂದರೆ ನಾವು ಸಾಲ ಮಾಡಿ ಮನೆ ಕಟ್ಬಿಟ್ಟು ಯಾರಿಗೋಸ್ಕರನೋ ಮನೆ ಬೀಳಿಸ್ಕೊಂಡು ಬಿದಿಲ್ ನಿಲ್ಲಕ್ಕಾಗೋದಿಲ್ಲ ನಮಗೆ. ದಯವಿಟ್ಟು ಅದಕ್ಕೆ ನೀವು ಒಂದು ಸ್ವಲ್ಪ ಈ ಮೀಡಿಯಾದವ್ರು ಬಂದಿದ್ದೀರಾ, ಫರ್ದರ್ ನೀವು ಒಂದು ಸ್ವಲ್ಪ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಪ್ರತಿಯೊಬ್ಬರಿಗೂ ಬರೆದು ಕೊಡಲಿ. ಬರೆದು ಕೊಟ್ಟುಬಿಟ್ಟು ನಮಗೆ ನಮ್ಮ ಸೇಫ್ಟಿ ಮುಖ್ಯ, ಪ್ರತಿಯೊಂದು ಲೈಫು ಮುಖ್ಯ ತಾನೇ. ಅದನ್ನು ಮಾಡ್ಕೊಡಕ್ಕೆ ಹೇಳಿ ನೀವು. ಓಕೆ, ಈಗ ಮತ್ತೊಂದು ಮನೆಯ ನಿವಾಸಿ ಕೂಡ ನಮ್ಮ ಜೊತೆಗಿದ್ದಾರೆ ಸರ್. ಈಗ ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ದೀರಾ, ಯಾವ್ಯಾವ ಅಧಿಕಾರಿಗಳು ಏನು ರೆಸ್ಪಾನ್ಸ್ ಮಾಡಿದ್ದಾರೆ, ಯಾರೆಲ್ಲ ಸ್ಥಳಕ್ಕೆ ಬಂದಿದ್ದಾರೆ ಸರ್? BBMP ಆಫೀಸರ್ ಬಂದಿದ್ದರು ನಿನ್ನೆ, ಅವ್ರ ಜೊತೆನೂ ಮಾತುಕತೆಗಳಾಯಿತು. ಆ BBMP ಆಫೀಸರ್ ಅವ್ರ ಹತ್ರ ಮಾತುಕತೆಗಳಾದ್ಮೇಲೆ ಅವ್ರು ಪ್ರಾಮಿಸ್ ಮಾಡಿದ್ರು ಈ ಥರ ನೀರು ಅಲ್ಲಿಂದ ತೆಗಿತೀವಿ, ಫಸ್ಟು ನೀರು ಅದು ಮುಖ್ಯ, ಫಸ್ಟ್ ಪ್ರಯಾರಿಟಿ ಅದಿರೋದು ಅಂತ. ಸೊ ಅವ್ರು ಪ್ರಾಮಿಸ್ ಮಾಡಿರೋದು ನೋಡಿ ಇನ್ನೂ ನೀರು ಹಂಗೆ ಇದೆ. ಸೊ ಅದಕ್ಕೋಸ್ಕರ ಅದು ಫಸ್ಟ್ ಪ್ರಯಾರಿಟಿ ಇದ್ದಿದ್ದು. ಅವ್ರು ಇನ್ನೂ ಕೆಲಸ ಮಾಡ್ತಾರೆ. ಅದಾದಮೇಲೆ ಸೆಕೆಂಡು ರಿಟೆನ್ಷನ್ ವಾಲ್ಸ್, ಮುಂಚೆಯಿಂದನೂ ರಿಟೆನ್ಷನ್ ವಾಲ್ಸು ಕ್ರಿಯೇಟ್ ಮಾಡ್ಬೋದು, ಅಂದರೆ ಕನ್ಸ್ಟ್ರಕ್ಟ್ ಮಾಡ್ಬೋದಾಯಿತು. ಆದರೆ ಅವರು ಇದರಿಂದ ಪೋಸ್ಟ್ಪೋನ್ ಮಾಡಿ ಮಾಡಿ ನೆಕ್ಸ್ಟ್ ಫೇಸ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಕೆತ್ಕೊಂಡು ಶುರು ಮಾಡಿದ್ರು ಅಲ್ಲಿ ತನಕ. ಸೊ ಅವರು ಸ್ಟಾಪ್ ಮಾಡಿರೋದ್ರಿಂದ ಅವ್ರ ಮನೆ ಉಳಿದಿತ್ತು. ನಿಮ್ಮ ಕಡೆ ಈ ಕಡೆ ಇರೋದ್ರಿಂದ ಈ ಕಡೆ ವಾಲ್ ಕ್ರಿಯೇಟ್ ಮಾಡಿಲ್ವಲ್ಲ, ಸೊ ಎಲ್ಲ ಫುಲ್ ಸಾಯಿಲ್, ಏನು ಸಿಮೆಂಟಿಂಗ್ ವಾಲ್ ಇಲ್ಲವೇ ಇಲ್ಲ, ಅದರಿಂದ ಫುಲ್ ಬೀಳ್ತಾ ಇದೆ ಸ್ಲೋಲಿ. ಸೊ ಫಸ್ಟ್ ಈ ಮನೆ, ಸೆಕೆಂಡ್ ಅದೇ ಥರ ನಮ್ಮದು 4th ಮನೆ ಇರೋದು. ಸೊ ಇವ್ರದ್ದು ಮನೆ ಆದಮೇಲೆ ನಮಗೇನು ನೆಕ್ಸ್ಟ್ ಅದೇ ಕ್ಯೂನಲ್ಲಿರೋದೇ ಅವ್ರದ್ದು. ಸೊ ದಟ್ ಈಸ್ ವೈ ಇವಾಗ ಫಸ್ಟ್ ಪ್ರಯಾರಿಟಿ ಇದರಿಂದ ನೀರು ತೊಗೊಂಡು ನೀರು ಅದರಿಂದ ತೊಗೊಂಡು. ಸೊ ಫಸ್ಟ್ ರಿಟೆನ್ಷನ್ ವಾಲ್ಸ್ ಪ್ರಯಾರಿಟಿಯಿಂದ ಅದು ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇನ್ನು ಈ ಸಮಸ್ಯೆಯ ಸಂಬಂಧ, ಯಾಕಂದರೆ ಇಲ್ಲಿರುವಂಥದ್ದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ, ಗಂಭೀರವಾದಂಥ ಸಮಸ್ಯೆ. ಯಾವಾಗ ಅಂದರೆ ಮನೆ ಬಿದ್ದು ಇಲ್ಲಿ ಸಾವು ನೋವು ಸಂಭವಿಸುತ್ತಲ್ಲ ಆಗಷ್ಟೇ ಇವರು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾರೆ ಅನಿಸುತ್ತೆ. ಯಾಕೆಂದರೆ ಅದಕ್ಕೆ ಎಕ್ಸಾಂಪಲ್ ನೋಡಿ, ಒಂದಲ್ಲ ಎರಡಲ್ಲ ಎಷ್ಟು ಜನರಿಗೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು ಪೊಲೀಸ್ ಇನ್ಸ್ಪೆಕ್ಟರ್ ಪುಟ್ಟೆನಹಳ್ಳಿಯ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗೆ 2 ತಿಂಗಳ ಹಿಂದೆ ಕೊಟ್ಟಿರುವಂಥದ್ದು. ಅದಾದ ಬಳಿಕ ಇದು BBMP AEE ಸಹಾಯಕ ಕಾರ್ಯಪಾಲಕ ಅಭಿಯಂತರಿದ್ರೆ ಅವ್ರಿಗೆ ಕೊಟ್ಟಿರುವಂತಹ ದೂರಿದು. ಅದಾದ ಬಳಿಕ ಇಲ್ಲಿ ಮತ್ತೊಂದು ನೋಡ್ಬೋದು, BBMP ಮುಖ್ಯ ಆಯುಕ್ತರೇನಿದ್ದಾರೆ ತುಷಾರ್ ಗಿರಿನಾಥ್ ಏನಿದ್ರೆ ಅವ್ರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್, ಅದರ ಜೊತೆಗೆ ಇದು ಪೊಲೀಸ್ ಕಮಿಷನರ್ ಅವ್ರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್, ಇನ್ನು ಸಂಬಂಧಪಟ್ಟಂತ DCP ಅವ್ರಿಗೆ ಎಲ್ರಿಗೂ ಕೂಡ ಕೊಟ್ಟಿರುವಂತಹ ಕಂಪ್ಲೇಂಟ್. ಇಷ್ಟೆಲ್ಲ ಆದರೂ ಕೂಡ ಈ ಇಷ್ಟು ಕೊಟ್ಟಿರುವಂತಹ ಅಧಿಕಾರಿಗಳಿದ್ದಾರಲ್ಲ, ಈ ಅಧಿಕಾರಿಗಳಲ್ಲಿ ಯಾರೊಬ್ಬರು ಕೂಡ ಆ ಶಿಲ್ಪಾ ಏನಿದ್ದಾರೆ ಸಹ AE ಅವರು ಇದ್ದಾರೆ ಅವರೊಬ್ಬರು ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ ಯಾರೊಬ್ಬರು ಕೂಡ ಈ ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಟ್ಟು ಈ ಮಹಾವೀರ್ ಕನ್ಸ್ಟ್ರಕ್ಷನ್ ಅವ್ರು ಮಾಡ್ತಾ ಇರುವಂಥ ಈ ಒಂದು ನಿರ್ಲಕ್ಷ್ಯದ ಕಾಮಗಾರಿಯ ವಿರುದ್ಧ ಯಾರೂ ಕೂಡ ಕ್ರಮವನ್ನು ಕೈಗೊಳ್ಳೋದಾಗಿರ್ಬೋದು ಅಥವಾ ಮುಂಜಾಗ್ರತಾ ಕ್ರಮವನ್ನು ವಹಿಸುವಂಥದ್ದಾಗಿರ್ಬೋದು ಯಾವುದನ್ನು ಕೂಡ ಮಾಡಿಲ್ಲ. ಕೇವಲ ಈ ದೃಶ್ಯದಲ್ಲಿ ಏನು ಸಭಾ ನೋಡ್ತಿದ್ದೀರಲ್ಲ, ಈ ಎಲ್ಲ ಜಾಗ ಏನಿದೆ ಇದು ಪೂರ್ತಿ ಎಲ್ಲ ಮಣ್ಣು ಕುಸಿದಿರುವಂಥ ಜಾಗ. ಆ ಜಾಗದಲ್ಲೇ ನಾವು ನಿಂತಿದ್ದೀವಿ. ಯಾವಾಗ ನಾವು ಇಲ್ಲಿಗೆ ವರದಿ ಮಾಡೋದಕ್ಕೆ ಬರ್ತೀವಿ ಅಂತ ಇವ್ರಿಗೆ ಗೊತ್ತಾಗುತ್ತೋ ಕೂಡಲೇ ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ರಾತ್ರೋರಾತ್ರಿ ನೋಡಿರ್ಬೋದು ಇಲ್ಲಿ ಸೀಮೆ ಕಾಂಕ್ರೀಟ್ ಮಿಕ್ಸನ್ನು ಇಲ್ಲಿ ಒಳಗಡೆ ಎಲ್ಲರೂ ಕೂಡ ತುಂಬಿದ್ದಾರೆ. ಆ ತುಂಬೋದ್ರಿಂದ ಏನು ಪ್ರಯೋಜನ ಇಲ್ಲ. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಅಲ್ಲಿ ಕಾಮಗಾರಿಯನ್ನು ಕೂಡ ಬೃಹತ್ ಇಟಾಚಿಗಳ ಮೂಲಕ ಕಾಮಗಾರಿಯನ್ನು ಮಾಡ್ತಿದ್ದಾರೆ. ಅವರ ಕಟ್ಟಡಕ್ಕೆ ಏನು ಕಾಮಗಾರಿ ಬೇಕೋ ಅದನ್ನು ಮಾತ್ರ ಮಾಡ್ತಿದ್ದಾರೆ ಹೊರತು ಈ ಬಿಲ್ಡಿಂಗ್ಗಳು ಬೀಳುವಂಥ ಹಂತಕ್ಕೆ ಹೋಗಿದೆಯಲ್ಲ ಇದಕ್ಕೆ ಬೇಕಾದಂಥ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಇನ್ನೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಮಹಾವೀರ್ ಕನ್ಸ್ಟ್ರಕ್ಷನ್ನ ಒಂದು ಜನರಲ್ ಮ್ಯಾನೇಜರ್ ಏನಿದೆ GM ಅವ್ರ ಗುರಪ್ಪ ಅವ್ರಿಗೂ ಕೂಡ ಈ ಗಮನಕ್ಕೆ ತಂದರೂ ಕೂಡ ಮೊದಲು ಒಂದಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ರು. ಯಾವಾಗ ಈ ಮಣ್ಣು ಕುಸಿದು ಅಪಾಯಕ್ಕೆ ಕಟ್ಟಡಗಳು ಸಿಲುಕಿದೆಯಲ್ಲ ಆಗಿಂದ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಇದೆ. ಕೂಡಲೇ ಇವರೆಲ್ಲರೂ ಕೂಡ ಕೇಳ್ತಿರುವಂಥದ್ದು ಏನು ಅಂದರೆ, ನಮ್ಮ ಮನೆಗಳು
ಸುರಕ್ಷಿತ ಅನಿಸೋವರೆಗೂ ಕೂಡ ನಮ್ಮನ್ನ ವೆಕೇಟ್ ಮಾಡಿಸಿ ಬೇರೆ ಕಡೆ ವ್ಯವಸ್ಥೆನ ಮಾಡ್ಕೊಳ್ಳಿ. ಇವರ ಕಾಮಗಾರಿ ಮುಗಿದ ಬಳಿಕ ನಮ್ಮ ಕಟ್ಟಡಕ್ಕೆ ಏನು ಹಾನಿಯಾಗಿದೆ ಅದೆಲ್ಲವನ್ನ ಕೂಡ ಸರಿಪಡಿಸಿ ಆಮೇಲೆ ನಮಗೆ ಮನೆಗಳಿಗೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಕೂಡ ಇಲ್ಲಿ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಸಭಾ ಧನ್ಯವಾದ ಶಿವಪ್ರಸಾದ್. ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಅಲ್ಲಿರುವಂತಹ ಅಧಿಕಾರಿಗಳು ಮಾತ್ರವಲ್ಲ, ಇಂಜಿನಿಯರ್ಸ್ಗಳು ಮಾತ್ರವಲ್ಲ, ಸ್ಥಳೀಯ ಶಾಸಕರನ್ನು ಕೂಡ ನ್ಯೂಸ್ ಫಸ್ಟ್ ಕರೆ ಮಾಡ್ತು. ಈ ಸಂದರ್ಭದಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಡೋದನ್ನು ಬಿಟ್ಟು, ಈ ಸಮಸ್ಯೆಯನ್ನು ಕೇಳೋದನ್ನು ಬಿಟ್ಟು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ನಿಮ್ಮ ಪರವಾಗಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.